ಇಲ್ಲೊಂದ್ ಕಡೆ ಸರ್ಕಾರಿ ಶಾಲೆಯಲ್ಲಿ ಶಿಕ್ಷಕಿ ಸರಿಯಾದ ಸಮಯಕ್ಕೆ ಸರಿಯಾಗಿ ಶಾಲೆಗೆ ಬರಲ್ಲ, ಆದ್ರೂ ಕೂಡ ಫುಲ್ ಮಂತ್ ಅಟೆಂಡೆನ್ಸ್ ಕೂಡ ಇರುತ್ತೆ. ಸೊ ಇದು ಎಲ್ಲಿ ಅಂತೀರಾ? ಇದರ ಬಗ್ಗೆ ಒಂದು ಬ್ರೇಕಿಂಗ್ ಬರ್ತಾ ಇದೆ, ನೋಡ್ಕೊಂಡ್ ಬನ್ನಿ. ಶಾಲೆಗೆ ಕರೆಕ್ಟ್ ಆಗಿ ಬರಲ್ಲ, ತಿಂಗಳಿಗೆ ಒಂದ್ 30 ದಿನ ಇದ್ರೆ 15 ದಿನ ಶಾಲೆಗೆ ಬರ್ತಾರೆ, ಇನ್ನು 15 ದಿನ ಶಾಲೆಗೆ ಬರಲ್ಲ. ಆದ್ರೆ 15 ದಿನ ರಜೆನ ತಗೊಂಡು ಅದಾದ ನಂತರ ಮತ್ತೆ ಇವರು ಶಾಲೆಗೆ ಅಟೆಂಡ್ ಆಗ್ತಾರೆ. ಸೊ ಆ ಸಮಯದಲ್ಲಿ 15 ದಿನದ ರಜೆನು ಕೂಡ ಆ ಒಟ್ಟಿಗೆ ದಿನದಲ್ಲಿ ಅದನ್ನ ರಜೆಯನ್ನ ಅಲ್ಲಿ ಹಾಕಿರುವಂತ ರಜೆ ದಿನಗಳಲ್ಲಿ ನಾನು ಈ ದಿನಗಳಲ್ಲಿ ಪ್ರೆಸೆಂಟ್ ಇದ್ದೀನಿ ಅಂತ 15 ದಿನವನ್ನ ಅಲ್ಲಿ ಫುಲ್ ಅಂದ್ರೆ ಪ್ರೆಸೆಂಟ್ ಇರೋ ಹಾಗೆ ಅಲ್ಲಿ ಸಿಗ್ನೇಚರ್ ಮಾಡ್ತಾರೆ. ಅದಾದ ನಂತರ ಬಂದಿರೋ 15 ದಿನದ್ದು ಕೂಡ ಅಲ್ಲಿ ಅವರು ಪ್ರೆಸೆಂಟ್ ಹಾಕ್ತಾರೆ. ಸೊ ಟೋಟಲಿ ತಿಂಗಳಿಗೆ ಒಂದು 30 ದಿನ ಇದ್ರೂ ಕೂಡ ಅದರಲ್ಲಿ 15 ದಿನದ ಅಟೆಂಡೆನ್ಸ್ ರೆಗ್ಯುಲರ್ ಆಗಿದ್ರು ಕೂಡ ಇನ್ನು 15 ದಿನದ ಅಟೆಂಡೆನ್ಸ್ ರೆಗ್ಯುಲರ್ ಆಗಿ ಇರಲ್ಲ. ಆದ್ರೂ ಕೂಡ ಎಲ್ಲರ ಕಣ್ಣನ ತಪ್ಪಿಸಿ ಈ ಶಿಕ್ಷಕಿ ಅಲ್ಲಿ ಆಟ ಆಡ್ತಾ ಇರುವಂತದ್ದು. ಮುಖ್ಯ ಶಿಕ್ಷಕಿ ಅಂದ್ರೆ ಇವರು ಧನಲಕ್ಷ್ಮಿ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ದೂರು ಕೂಡ ಕೊಟ್ಟಿದ್ದಾರೆ. ಇನ್ನು ರಾಯಲ್ಪಾಡು ಹಿರಿಯ ಪ್ರಾಥಮಿಕ ಶಾಲೆಯ ಸಹ ಶಿಕ್ಷಕ ರಘುನಂದನ್ ರೆಡ್ಡಿ ಅವರಿಂದ ದೂರು ಸಲ್ಲಿಸಿದ್ದಾರೆ. ಸೊ ಇದು ಕಳೆದ ವರ್ಷ 2021 ನವೆಂಬರ್ ತಿಂಗಳಲ್ಲಿ ದೂರು ಕೂಡ ಕೊಟ್ಟಿದ್ರು, ಆದ್ರೆ ಮೇಲಾಧಿಕಾರಿಗಳು ಯಾವುದೇ ಕ್ರಮ ತೆಗೆದುಕೊಂಡಿಲ್ಲ, ದೂರು ನೀಡಿದ್ರೂ ಸಹ ತನಿಖೆಯನ್ನ ಆರಂಭಿಸಿಲ್ಲ. ಮೇಶ ಎನಿಸುತ್ತಿರುವ ಶಿಕ್ಷಣ ಇಲಾಖೆ ಇದು ಅನ್ನೋದು ಕೂಡ ಅಲ್ಲಿ ಶಾಲೆಯ ಸಿಬ್ಬಂದಿಗಳಿಂದ ಕೇಳಿ ಬರ್ತಾ ಇರುವಂತ ಮಾತು. ಕಳೆದ ವರ್ಷದ ಕೊನೆಯಲ್ಲಿ ಕೂಡ ಬರೋಬ್ಬರಿ 15 ದಿನ ಶಾಲೆಗೆ ರಜೆ ಹಾಕಿದ್ದಾರೆ, ಚಕ್ಕರ್ ಹಾಕಿದ್ದಾರೆ. ಸೊ ಶಿಕ್ಷಕಿ ಈಕೆ ಈಗ ಇವರಿಂದ ಇವರೇ ಕೂಡ ಅಲ್ಲಿ ಮುಖ್ಯ ಶಿಕ್ಷಕಿ. ಆದ್ರೆ ಸಿಬ್ಬಂದಿ ಇನ್ನು ಮಿಕ್ಕಿದ ಸಿಬ್ಬಂದಿ ಶಿಕ್ಷಕರ ಗತಿ ಏನು ಅಂತ ಈಗ ಹೆಡ್ ಮೇಡಮ್ ಕೂಡ ಇಲ್ಲಿ ಈ ತರ ವರ್ತನೆಯನ್ನ ತೋರಿಸಿದ್ರೆ ಸಿಬ್ಬಂದಿಗಳಲ್ಲಿ ಈ ಅವ್ರ ಮೈಂಡ್ ಅಲ್ಲೂ ಕೂಡ ಇದೇ ತೋಚುತ್ತೆ. ಇದು ಕೂಡ ಮುಖ್ಯ ಶಿಕ್ಷಕಿಯೇ ಕೂಡ ಈ ರೀತಿ ಮಾಡ್ತಾ ಇದ್ದಾರೆ ಅಂದ್ರೆ ಅವರ ಮೈಂಡ್ ಅಲ್ಲೂ ಕೂಡ ನೆಗ್ಲಿಜೆನ್ಸಿ ಬರುತ್ತೆ. ಅಲ್ಲಿ ಯಾರು ಕೇಳಲ್ಲ, ಇಲ್ಲಿ ಸರ್ಕಾರಿ ಶಾಲೆ ಯಾರು ಅಧಿಕಾರಿಗಳು ಕೂಡ ಬರಲ್ಲ, ಇವರು ಕೂಡ ಕೇಳಲ್ಲ. ಮೇನ್ ಆಗಿ ಇವರೇ ರಜೆ ಘೋಷಿಸ್ತಾರೆ, ಇನ್ನು ನಮ್ಗೆ ಕೇಳ್ತಾರೆ ಅಂತ ಅವರಲ್ಲಿ ಕೂಡ ಒಂದು ಶಾಲೆಯ ಬಗ್ಗೆ ಕೇರ್ಲೆಸ್ ಬರುತ್ತೆ. ಸೊ ನೋಡ್ತಾ ಇದ್ದೀರಾ ಅಲ್ಲಿ ಅಟೆಂಡೆನ್ಸ್ ಬುಕ್ ಕೂಡ ಕಾಣಿಸ್ತಾ ಇದೆ. ಕಳೆದ ನವೆಂಬರ್ ತಿಂಗಳಲ್ಲಿ ಅವರು ರಜೆ ಹಾಕಿರುವಂತದ್ದು ಈಗ ಬರ್ತಾ ಇದೆ. ಇದು ಮನವಿ ಸಲ್ಲಿಸಿರುವಂತಹ ಲೆಟರ್ ಕೂಡ ಕಾಣಿಸ್ತಾ ಇದೆ. ಸೊ ಯಾವ ಲೆಟರ್ ಕೊಟ್ಟರು ಕೂಡ ಯಾವುದೇ ಮನವಿ ಮಾಡಿದ್ರು ಕೂಡ ಡೋಂಟ್ ಕೇರ್, ಮುಖ್ಯ ಶಿಕ್ಷಕಿ ಧನಲಕ್ಷ್ಮಿ ಡೋಂಟ್ ಕೇರ್ ಅಂತಿದ್ದಾರೆ. ಸೊ ಡ್ಯೂಟಿಗೆ ಮತ್ತೆ ಹಾಜರಾಗ್ತಾರೆ, 15 ದಿನದ್ದು ಒಟ್ಟಿಗೆ ಅಟೆಂಡೆನ್ಸ್ ಹಾಕ್ತಾರೆ. ಮುಖ್ಯ ಶಿಕ್ಷಕಿಯ ವರ್ತನೆ ಶಿಕ್ಷಕರ ವಿರುದ್ಧ ಕ್ರಮಕ್ಕೆ ಆಗ್ರಹಿಸಿ ದೂರು ಸಲ್ಲಿಸಿರುವಂತದ್ದು. ಶಾಲಾ ಮಕ್ಕಳಿಗೆ ಕಿಂಚಿತ್ತು ಗೌರವನ್ನು ಕೂಡ ಕೊಡ್ತಿರ್ಲಿಲ್ಲ ಈಕೆ ಅಂದ್ರೆ ವಿಜಯಲಕ್ಷ್ಮಿ. ಮುಖ್ಯ ಶಿಕ್ಷಕಿ ಅಂದ್ರೆ ವಿಜಯಲಕ್ಷ್ಮಿ, ಶಾಲಾ ಮಕ್ಕಳಿಗೂ ಕೂಡ ಗೌರವ ಕೊಡ್ತಿರ್ಲಿಲ್ಲ. ಯಾರಾದ್ರೂ ಏನಾದ್ರೂ ಕೇಳ್ತಾ ಬಂದ್ರೆ ಸೊ ಏನೋ ಒಂದು ಕೆಟ್ಟ ವರ್ತನೆನ ತೋರಿಸ್ತಿದ್ರು, ಆದ್ರೆ ಇವರು ಕೂಡ ಕರೆಕ್ಟ್ ಆಗಿ ಶಾಲೆಗೆ ಬರ್ತಿರ್ಲಿಲ್ಲ.
ಯಾರೋ ಒಬ್ಬರು ನೋಡಲ್ ಆಫೀಸರ್ ಅಂತ ಇಂಟ್ರೆಸ್ಟ್ ಮಾಡಿದ್ದಾರೆ, ಅವ್ರು ಕನ್ಸಲ್ಟೇಷನ್ ಮಾಡ್ತಾರೆ. ಪಿಒ ನಮ್ಮ ಆಫೀಸ್ ಮಾಡ್ತಾರೆ. ನಮ್ಮ ಆಫೀಸ್ ಅಂತ ಅಂದ್ರೆ ನಮ್ಮ ಆಫೀಸಲ್ಲಿ ಒಬ್ರಿಗೆ ಇಂಟ್ರೆಸ್ಟ್ ಮಾಡಿದ್ದೀನಿ, ಅದಕ್ಕೆ ಸಂಬಂಧಪಟ್ಟಂತೆ ಅವರೆಲ್ಲ ಕನ್ಸಲ್ಟೇಷನ್ ಮಾಡಿ ನನಗೆ ಹಾಕ್ತಾರೆ. ನಾನು ಸಿಇಒಗೆ ಎವ್ರಿ ಡೇ ರಿಪೋರ್ಟ್ ಕೊಡ್ತೀನಿ. ಸರ್, ಅದು ರಿಪೋರ್ಟ್ ಆಗಿದೆ, ಪಿಒ ಹತ್ರ ರಿಪೋರ್ಟ್ ತರಿಸ್ಕೊಂಡು ನಮ್ಮ ಆಫೀಸ್ ಗಮನಕ್ಕೂ ಬಂದಿದೆ, ಅದು ಸಿಟಿ ಆಫೀಸಿಂದ ನಮಗೂ ಲೆಟರ್ ಬಂದಿದೆ, ಅದು ಪಿಒಗೆ ಹಾಕಿದ್ದೀವಿ. ಪಿಒಗೆ ಅಂತಂದ್ರೆ ಮೊನ್ನೆ ಹಾಕಿದ್ದಾರೆ, ಫೆಬ್ರವರಿ ತಿಂಗಳಲ್ಲಿ 9ನೇ ತಾರೀಕಿನ ಇನ್ನೊಂದು ಲೆಟರ್ ಹಾಕ್ತಾ ಇದ್ದೀನಿ. ಏನಾಗಿದೆ ಆಕ್ಷನ್ ಇಲ್ಲ, ನಾನು ನೋಡಿದ್ನಲ್ಲ ಅದು ಈ ತಿಂಗಳ ಫೆಬ್ರವರಿಯಲ್ಲಿ 9ನೇ ತಾರೀಕು ಅಂತ ಇದೆ. ನಾನು ಬೇಗ ಆಕ್ಷನ್ ತಗೊಂತೀನಿ, ಹಾಂ, ರಿಪೋರ್ಟ್ ತರಿಸ್ತೀನಿ. ರಿಪೋರ್ಟ್ ತರಿಸಿ ఇమిడియట్ యాక్షన్. కానీ మై స్కూల్ బగ్గ ఇన్నాళ్ళు ప్రాబ్లం ఉండే, పిల్లల గురించి అన్నిటికీ ఏదన్నా కానీ రెస్పెక్ట్ ఇచ్చేలేదు మేడమ్. కానీ దాని వరకు వచ్చేస్తారు, దాని వరకు మేడం గారు వస్తే వాళ్ళ మేడం గారు వచ్చి వచ్చినాక ప్రాబ్లం అంతా సాల్వ్ చేసేశారు. అంతవరకు ముందు మేస్టర్కి మేడం గారికి ఎవరికి రెస్పెక్ట్ ఇచ్చేయలేదు. అంతవరకు ఇచ్చేసుకొని ప్రాబ్లం అంటే పది మా పంచాయతీ ఇంకా అందరూ వచ్చేసినాక ఇప్పుడు స్కూల్ అన్ని క్లీన్గా ఇచ్చేస్తా ఉన్నారు. రారు సార్, మేడం గారు 3 గంటల నుంచి స్కూల్కి వెళ్ళిపోతారు. 10 గంటల టైమింగ్కి వస్తుంది, 3 గంటల టైమింగ్ వెళ్ళిపోతుంది. అటెండెన్స్ అంటే సార్ వాళ్ళు కొంచెము రాకని ఉంటే వాళ్ళతో ఏమిస్తా ఉన్నారు. ఎవరిని అంటే మైన్ ఆ సార్కి ಇಲ್ವಾ ಅಂದ್ಬಿಟ್ಟು ನಾನು ಅಲ್ಲಿ ಹೋಗಿ ಸ್ಕೂಲ್ ಅಲ್ಲಿ ನೋಡಿದ್ರೆ, ಆದ್ರೆ ಅವನು ಆಯಮ್ಮ ಬಂದ್ಬಿಟ್ಟು 15 ದಿವಸ 20 ದಿವಸಕ್ಕೆ ಒಂದ್ಸಲ ಬರ್ತಾರಂತೆ. ಆದ್ರೆ ಅವರು 20 ದಿವಸ ಆದ್ಮೇಲೆ ಬಂದ ತಕ್ಷಣ ಇಡೀ ಅಟೆಂಡೆನ್ಸ್ ಬುಕ್ ಎತ್ಕೊಂಡು 20 ದಿವಸದ್ದು ಅಟೆಂಡೆನ್ಸ್ ಆಗ್ಬಿಟ್ಟಾರಂತೆ. ಈಗ ಅವ್ರನ್ನ ಕೇಳೋದಕ್ಕೆ ಹೋದಾಗ ಅಧ್ಯಾಪಕರು ಮತ್ತೆ ಉಪಾಧ್ಯಾಯರು ಯಾರನ್ನ ಕೇಳೋಕೆ ಹೋದಾಗ ಅವ್ರ ಮೇಲೆ ಗಲಾಟೆ ಆಯಮ್ಮನ ಒಂಥರ ನೆಗ್ಲಿಜೆನ್ಸ್ ಇಲ್ಲ, ಮ್ಯಾಂಟ್ಲಿ ಗಿಂಟ್ಲಿದ್ದಾರೆ ನನಗೆ ಗೊತ್ತಿಲ್ಲ. ಕೆಲವರು ಅಂತಾರೆ ಆಯಮ್ಮನ ಮುಚ್ಚಿಡ್ದೇನೆ, ಯಾಕಪ್ಪ ಸುಮ್ಮನೆ ಅಂತಾರೆ. ಯಾಕಪ್ಪ ಸುಮ್ಮನೆ ಅಂತ ಮಾಡಿ ಬಿಟ್ರೆ ಮಕ್ಕಳು ಹಾಳಾಗ್ಬಿಡ್ತಾ ಇದ್ರು. ಆದ್ರಿಂದ ಇವ್ರನ್ನ ದಯವಿಟ್ಟು ನಮ್ಮ MLA ಶಾಸಕರು ಇವ್ರನ್ನ ತಿಳಿಸಿ ಅವ್ರನ್ನ ಕರೆದು ದಂಡಿಸಿ ಇಲ್ಲ ಸ್ಕೂಲ್ ಕರೆಕ್ಟ್ ಆಗಿ ಬರಬೇಕು ಇಲ್ಲ ಮನೆಗೆ ಹೋಗ್ಬೇಕು, ಎರಡು ಮಾಡಬೇಕು. ಆದ್ರಿಂದ ಆ ಅಯ್ಯಮ್ಮನಿಗೆ ಒಂದ್ ಸ್ವಲ್ಪ ಬುದ್ಧಿವಾದ ಹೇಳ್ಬಿಟ್ಟು ಅವ್ರನ್ನ ಮನೆಗಾದ್ರೆ ಕಳಿಸ್ಬೇಕು, ಇಲ್ಲ ಅವ್ರ ಸಂಬಳ ಬೇಕಾದ್ರೆ ನಮ್ಮ ರೈಸಂಗ ಕಡೆಯಿಂದ ನಾವು ಅವ್ರಿಗೆ ಬರೋ ತರ ನಾವು ಮಾಡಬೇಕು, ನಾವು ಸಿದ್ಧವಾಗಿರ್ತೀವಿ. ಆದ್ರೆ ನಮ್ಮ ರೈಸಂಗಡ ಕಡೆಯಿಂದ ನಾನು ಈ ಮಾತುಗಳನ್ನ ಹೇಳಲು ಇಚ್ಛಿಸುತ್ತೇನೆ. ಕೃಷ್ಣ ರೆಡ್ಡಿ, ರೈತ ಸಂಘ ಉಪಾಧ್ಯಕ್ಷ. ಎಸ್, ಈಗ ನೋಡ್ತಾ ಇದ್ರಿ, ರೈತ ಮುಖಂಡರು ಕೂಡ ಹೇಳಿದ್ರು ಶಾಲೆಗೆ ಸರಿಯಾಗಿ ಬರೋದಿಲ್ಲ, ತಿಂಗಳಲ್ಲಿ ಒಂದು 15 ದಿನಗಳ ಕಾಲ ಬರ್ತಾರೆ, ಇನ್ನು 15 ದಿನ ಬರೋದಿಲ್ಲ, 15 ದಿನ ಚಕ್ಕರ್ ಆದ್ರೆ 15 ದಿನ ಶಾಲೆಗೆ ಬರ್ತಾರೆ. ಸೊ ಈ ಕುರಿತಾಗಿ ಸ್ಥಳೀಯರು ಅಲ್ಲಿನ ಮುಖಂಡರು ಕೂಡ ಈಗ ನಮ್ಮ ಜೊತೆಗೆ ಮಾಹಿತಿಯನ್ನ ನೀಡಲಿದ್ದಾರೆ, ದೂರುದಾರರಾಗಿರುವಂತಹ ರಘುನಂದನ್ ರೆಡ್ಡಿ ಅವರು ಕೂಡ. ಎಸ್ ರಘುನಂದನ್ ರೆಡ್ಡಿ, ಕೇಳಿಸ್ತಿದೀಯಾ? ಇದು ಈಗ ಈ ಶಿಕ್ಷಕಿ ಅಂದ್ರೆ ತಿಂಗಳಿಗೆ ಒಂದು 15 ದಿನ ಮಾತ್ರ ಬರ್ತಾರೆ, ಇನ್ನು 15 ದಿನ ಬರಲ್ಲ, ಆದ್ರೂ ಕೂಡ ಅವರು ಹಾಕ್ತಾ ಇರುವಂತ ಅಟೆಂಡೆನ್ಸ್ ಕೂಡ ಫುಲ್ ಇದೆ. ಇದು ಅಲ್ಲಿರುವಂತ ಸಿಬ್ಬಂದಿ ಕಣ್ಣಿಗೆ ಯಾರಿಗೂ ಬಿದ್ದಿಲ್ವಾ ಇದು? ಅಂದ್ರೆ ಅಲ್ಲಿ ಮುಖ್ಯ ಶಿಕ್ಷಕಿ ಕೂಡ ಇವರೇ ಆಗಿದ್ರು, ಯಾರು ಇದರ ಬಗ್ಗೆ ಯೋಚನೆಯನ್ನು ಕೂಡ ಮಾಡಿಲ್ವಾ ಅಥವಾ ಗೊತ್ತೇ ಆಗಿಲ್ವಾ ಈ ವಿಷಯನ ಯಾರಿಗೂ? ಅಲ್ಲಿ ಗೊತ್ತಿದ್ರು ಕೂಡ ಅವ್ರಿಗೆ ಎದುರಿಸುವ ಧೈರ್ಯ ಇಲ್ಲ. ಪಾಪ ಯಾರಿಗೆ? ಸಿಬ್ಬಂದಿ ವರ್ಗದವ್ರಿಗ? ಕೆಲವರಿಗೆ ಎಲ್ಲ ಹೊಸದಾಗಿ ಅಪಾಯಿಂಟ್ ಆಗಿರೋದ್ರಿಂದ, ಇವರು ಹಿರಿಯ ಶಿಕ್ಷಕರಾಗಿರೋದ್ರಿಂದ ಅವ್ರನ್ನ ಗೊತ್ತಿದ್ರು ಕೂಡ ಅವ್ರು ಎದುರಿಸುವಂತ ಧೈರ್ಯ ಇಲ್ಲ. ಹಾಗಾಗಿ ಅವರಿಗೆ ಈ ತರ ಆಗಿದೆ. ಮೊನ್ನೆ ಬಿಯವ್ರು ಬಂದಾಗೆಲ್ಲ ಹೇಳಿದ್ದಾರೆ, ಹೇಳಿಕೆಗಳನ್ನ ಬರ್ಕೊಟ್ಟಿದ್ದಾರೆ ಅವರು ಕೂಡ ಈ ತರ ಬರ್ತಾ ಇಲ್ಲ ಅಂತ. ಸೊ ಆದ್ರೂ ಕೂಡ ಅವರು ನೆಗ್ಲೆಕ್ಟ್ ಮಾಡಿದಾರ? ಅವ್ರು ನೆಗ್ಲೆಕ್ಟ್, ಅವ್ರು ಯಾವಾಗ್ಲೂ ನೆಗ್ಲೆಕ್ಟ್. ಏನಂದ್ರೆ ಆ ತರ ದುಂಡಾ ವರ್ತನೆ ಅಂತರ, ಇಲ್ಲ ಈಗ ಮೇಲಾಧಿಕಾರಿಗಳಿಂದ ಕೂಡ ದೂರು ಬಂದ್ರು ಕೂಡ ಮನವಿ ಕೂಡ ಆಗಿದೆ, ದೂರು ಕೂಡ ಕೊಟ್ಟಿದ್ದಾರೆ. ಸೊ ಆದ್ರೂ ಕೂಡ ಇವರು ಅದನ್ನ ಯೋಚನೆ ಮಾಡ್ತಿಲ್ಲ, ನೆಗ್ಲೆಕ್ಟ್ ಮಾಡ್ತಿದ್ದಾರೆ ಒಟ್ನಲ್ಲಿ. ದೂರು ಕೊಟ್ಟಮೇಲೆ ಸ್ವಲ್ಪ ರೆಗ್ಯುಲರ್ ಆಗ್ತಾ ಇದ್ದಾರೆ ಅಷ್ಟೇ. ಅಂದ್ರೆ ಯಾರು ಅಂದ್ರೆ ಮುಖ್ಯಸ್ಥರು ಅಲ್ಲಿನ ಮೇಲಾಧಿಕಾರಿಗಳು ಯಾರು ಬಂದಿಲ್ವಾ ಆ ಸ್ಥಳಕ್ಕೆ ವಿಚಾರಿಸಕ್ಕೆ? ಬಂದ್ರು, 2 ಸಲ ಭೇಟಿ ಆಗಿದ್ದಾರೆ. ಆದ್ರೂ ಕೂಡ ಅವ್ರನ್ನ ಆ ಕೆಳಗಡೆ ಸಿಆರ್ಸಿ ಅವ್ರ ಕೂಡ ಅವ್ರ ಬಗ್ಗೆ ಕೇರ್ ಮಾಡುದಿಲ್ಲ ಅವರು. ಅಂದ್ರೆ ಅಲ್ಲಿ ಇರುವಂತಹ ಅಂದ್ರೆ ಮಕ್ಕಳ ಜೊತೆಗೂ ಕೂಡ ಇವರು ಗೌರವ ಕೊಡದೆ ಒಂದು ಕೆಟ್ಟ ವರ್ತನೆಯನ್ನ ತೋರಿಸ್ತಾರಂತೆ. ಈಗ ಮಕ್ಕಳನ್ನ ಏನೋ ಕೇಳಿದ್ರೆ ಅಥವಾ ಟಿಸಿ ಬೇಕು ಬರ್ಕೊಡಿ ಅಥವಾ ಏನಾದ್ರು ಬರ್ಕೊಡಿ ಅಂದ್ರೆ ತರ ರೋಪ್ ಹಾಕಿ ಕಳ್ಸೋದು. ಮತ್ತೆ ಈಗ ಸಾರ್ವಜನಿಕರು ಯಾವ್ದಾದ್ರು ಟೀಚಿಗೆ ಬಂದ್ರೆ ಅವ್ರ ಮೇಲೆ ನಾಳೆ ಬರ್ಕೊಂಬನ್ನಿ, ನೀವು ಇದೆಲ್ಲ ದಾಖಲೆ ಎತ್ಕೊಂಬನ್ನಿ, ಹುಡುಕಕ್ಕಾಗಲ್ಲ ಅನ್ನೋದು, ಅದ ಸಮಯ ಪೋಸ್ಟ್ಪೋನ್ ಮಾಡ್ತಾ ಇರೋದು. ಹಾಗೆ
ಸೊ ಆದ್ರೂ ಇವರು ರೆಗ್ಯುಲರ್ ಆಗಿ ಇಲ್ಲ ಅಂತಂದ್ರೂ ಕೂಡ ಅವರಿಗೆ ಸರಿಯಾದ ಸಮಯಕ್ಕೆ ಅವರಿಗೆ ಪೇಮೆಂಟ್ ಬರ್ತಿತ್ತು ಗವರ್ನಮೆಂಟ್ ಇಂದ ಇದುವರೆಗೂ ಮಾಡ್ತಾ ಇದ್ದಾರೆ ಬಟ್ ಆದ್ರೂ ಯಾರು ವಿಚಾರಿಸಿಲ್ಲ ಆ ಸ್ಥಳಕ್ಕೆ ಬಂದು ಅದು ಕಳೆದ 28ನೇ ತಾರೀಕು ಮಾತ್ರ ಬಂದು ವಿಚಾರಿಸಿದ್ರು ಬಿ ಅವರು ಅಲ್ಲ ಇದು 2021 ನವೆಂಬರ್ ತಿಂಗಳಿಗೆ ದೂರು ಕೊಟ್ಟಿದ್ರು ಅವರು ಸೋ ಅಲ್ಲಿವರೆಗೂ ಇಲ್ಲಿ ತನಕನು ಯಾವುದೇ ಒಂದು ಕ್ರಮ ತೆಗೆದುಕೊಂಡಿಲ್ಲ ಅಂತಂದ್ರೆ ಇದು ಅಧಿಕಾರಿಗಳಿಗೂ ಕೂಡ ಗೊತ್ತಿರುವ ವಿಷಯ ಅಂತಾನೆ ಹೇಳಬಹುದು ಈಗ ಅವರು ಇದು ವಿಷಯ ಗೊತ್ತಾಗಿದೆ ಆದರೂ ಯಾವುದೇ ರೀತಿ ಏನು ಕ್ರಮ ತೆಗೆದುಕೊಂಡಿಲ್ಲ ಇದುವರೆಗೂ ಕ್ರಮ ತೆಗೆದುಕೊಂಡಿಲ್ಲ ನಾನು ಅಧಿಕಾರಿಗಳು ಒಂದಸಲ ಭೇಟಿ ಮಾಡ್ಕೊಂಡು ಹೋಗಿದ್ದಾರೆ ಇನ್ನು ಏನು ಕ್ರಮ ಕೈಗೊಳ್ಳುತ್ತಾರೆ ಗೊತ್ತಿಲ್ಲ ಓಕೆ ಓಕೆ ಧನ್ಯವಾದಗಳು ಎಸ್ ನೋಡಿದ್ರಲ್ಲ ಕೇಳಿದ್ರು ಈಗ ಇವರು ರಘುನಂದನ್ ರೆಡ್ಡಿ ಅವರು ಕೂಡ ಹೇಳಿದ್ರು ಎಲ್ಲಾ ರೀತಿ ಮನವಿ ಮಾಡಿದ್ರು ಎಲ್ಲಾ ರೀತಿ ದೂರು ಕೂಡ ಕೊಟ್ಟರು ಯಾವುದೇ ಏನೇ ಕೊಟ್ಟರೂ ಧನಲಕ್ಷ್ಮಿ ಅವರು ಅದನ್ನ ನೆಗ್ಲಿಜೆನ್ಸಿ ಮಾಡ್ಕೊಂತಿದ್ದಾರೆ ಸೋ ಯಾವುದು ಸೀರಿಯಸ್ನೆಸ್ ಇಲ್ಲ ಈಗ ನಾನು ಒಂದು ಗವರ್ನಮೆಂಟ್ ಹುದ್ದೆಯಲ್ಲಿ ಇದೀನಿ ಅಂತ ಅಂದ್ರೆ ಗವರ್ನಮೆಂಟ್ ಕೊಡ್ತಾ ಇರುವಂತ ಅನ್ನವನ್ನ ತಿಂತಾ ಇದೀನಿ ಅಂತ ಅನ್ನೋದು ಕೂಡ ಅವರಲ್ಲಿ ಯೋಚನೆ ಇಲ್ಲ ಮಕ್ಕಳ ಜೊತೆಗೆ ಕೂಡ ಕೆಟ್ಟ ವರ್ತನೆಯನ್ನ ನಡೆಸೋದು ಹೊರತು ಇದನ್ನ ತಮ್ಮ ಅಟೆಂಡೆನ್ಸ್ ಕೂಡ ಇಲ್ಲಿ 15 ದಿನದ ಅಟೆಂಡೆನ್ಸ್ ಇದ್ರೂ ಕೂಡ ಅದನ್ನ ಫುಲ್ಲಿ 30 ದಿನದ ಅಟೆಂಡೆನ್ಸ್ ಕೂಡ ಹಾಕೊಳ್ತಾ ಇರುವಂತದ್ದು ಇದನ್ನ ಅದಷ್ಟು ಬೇಗ ನಿಲ್ಲಿಸಬೇಕು ಅಂತ ಅಲ್ಲಿನ ಮುಖ್ಯ ಶಿಕ್ಷಕರು ಕೂಡ ಸಿಬ್ಬಂದಿ ವರ್ಗದವರು ಕೂಡ ಮನವಿ ಮಾಡಿದ್ದಾರೆ ಇನ್ನು ಈ ಕ್ರಮವನ್ನ ತೆಗೆದುಕೊಳ್ಳುವುದಾಗಿ ಭರವಸೆ ನೀಡಿದ ಜಿಲ್ಲಾ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕ ಕೃಷ್ಣಮೂರ್ತಿ ಅವರು ಕೂಡ ತಿಳಿಸಿದ್ದಾರೆ ಇದರ ಬಗ್ಗೆ ಆದಷ್ಟು ಬೇಗ ನಾವು ಕ್ರಮ ತೆಗೆದುಕೊಳ್ಳುತ್ತೀವಿ ಅಂತ ಕೂಡ ಮನವಿ ಮಾಡಿದ್ದಾರೆ ಭರವಸೆ ಕೂಡ ಕೊಟ್ಟಿದ್ದಾರೆ ಕ್ಷಣ ಕ್ಷಣದ ಸುದ್ದಿಗಾಗಿ ಅಮೋಕ್ ಟಿವಿ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ ಅಮೋಕ್ ಟಿವಿ ಎಂದೆಂದಿಗೂ ನಿಮ್ಮೊಂದಿಗೆ